ಹಾಯ್ ವ್ಯೂಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಫ್ರಿಜ್ ಜಾಸ್ತಿ ಲೈಫ್ ಬರಬೇಕು ಮತ್ತು ಪವರ್ ಸೇವಿಂಗ್ಸ್ ಜಾಸ್ತಿ ಆಗಬೇಕಂದ್ರೆ ನಾವು ಫಾಲೋಅಪ್ ಮಾಡಬೇಕಾಗಿರೋ 5 points ನೋಡೋಣ. ಸೊ ವ್ಯೂಸ್, ಎಲ್ಲದಕ್ಕಿಂತ ಮುಂಚೆ ನಮ್ಮ ಲೇಟೆಸ್ಟ್ ವಿಡಿಯೋಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಕ್ಟಿವೇಟ್ ಮಾಡಿ. ಅದರಲ್ಲಿ ಫಸ್ಟದ್ದು ಬಂದು ಜನ್ರಲಾಗಿ ನಾವೇನು ಮಾಡ್ತೀವಂದರೆ ನಮ್ಮ ಫ್ರಿಜ್ನೇ ತುಂಬ ಜನ ಕಿಚನಲ್ಲಿ ಸ್ಟೋರ್ ಮಾಡ್ತಾ ಇರ್ತಾರೆ. ಬಟ್ ಕಿಚನಲ್ಲಿ ನಾವು ಫ್ರಿಜ್ ಇನ್ಸ್ಟಾಲ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕಿಚನಲ್ಲಿ ಜಾಸ್ತಿ ವಾರ್ಮ್ ಇರುತ್ತೆ, ಆ ವಾರ್ಮ್ಗೆ ಬೇಗ ಕೆಟ್ಟೋಗುತ್ತೆ ಫ್ರಿಜ್. ಅದೇ ಥರ ಬಂದು ಕೂಲಿಂಗ್ ಅನ್ನೋದು ಜಾಸ್ತಿ ಹೊತ್ತು ನಿಮಗೆ ಸ್ಟೋರ್ ಮಾಡಿ ಇರಲ್ಲ. ಸೆಕೆಂಡದ್ದು ಬಂದು ನಮ್ಮ ರೆಫ್ರಿಜಿರೇಟರ್ ಬಂದು ತುಂಬ ಫ್ರೀಸ್ ಆಗಿರೋವಾಗ ತುಂಬ ಜನ ಏನು ಮಾಡ್ತಾರಂದರೆ ಅದು ಒಂದು ಚಾಕು ಎತ್ಕೊಂಡು ಚುಚ್ಚೋದು ಮತ್ತು ಏನಾದರೂ ಎತ್ಕೊಂಡು ಏನಾದ್ರು ಮಾಡೋದು ಆ ಥರ ಎಲ್ಲ ಮಾಡಬಾರ್ದು. ಆ ಥರ ಮಾಡಿದ್ರೆ ಏನಾಗುತ್ತೆ, ಫ್ರೀಜರ್ ಡ್ಯಾಮೇಜ್ ಆಗುತ್ತೆ, ಅದರಲ್ಲೇ ಗ್ಯಾಸ್ ಬಂದು ಆಚೆ ಬಂದುಬಿಡುತ್ತೆ, ಫ್ರೀಜರ್ ವೇಸ್ಟ್ ಆಗಿದೆ, ಫ್ರಿಜ್ಜು ವೇಸ್ಟ್ ಆಗುತ್ತೆ. ಆ ಫಾರ್ಮ್ ಆಗಿರೋ ಐಸ್ ಬಂದು ಮೆಲ್ಟ್ ಆಗಬೇಕಂದ್ರೆ ನೀವೇನು ಮಾಡ್ತೀರ, ಮೇಲೆ ಇರೋ ಬಟನ್ ಪ್ರೆಸ್ ಮಾಡಿ, ಡಿಫ್ರಾಸ್ಟ್ ಬಟನ್, ಅಥವಾ ಬಂದು ಒಂದು 2-3 days ಒಂದ್ಸತಿ ನಿಮ್ಮ ರೆಫ್ರಿಜರೇಟರ್ ಬಂದು ಸ್ವಲ್ಪ ಹೊತ್ತು ಆಫ್ ಮಾಡಿ, ಆವಾಗ ಅದು ಮೆಲ್ಟ್ ಆಗಿಬಿಟ್ಟು ವಾಟರ್ ಆಚೆ ಹೋಗಿಬಿಡುತ್ತೆ. ಅದು ಮೂರನೇದು ಬಂದು ಜನ್ರಲಾಗಿ ನಾವೇನು ಮಾಡ್ತಾ ಇರ್ತೀವಿ ಅಂದರೆ ಯಾವೊಂದು ಚಿಕ್ಕ ವಿಷಯಕ್ಕೂ ಫ್ರಿಜ್ ಬಂದು ಓಪನ್ ಮಾಡ್ತಾ ಇರ್ತೀವಿ. ನಾವು ಎಷ್ಟು ಸತಿ ಓಪನ್ ಮಾಡಿ ಕ್ಲೋಸ್ ಮಾಡ್ತಾ ಇರ್ತೀವೋ ರೆಫ್ರಿಜರೇಟರ್ ಪವರ್ ತಗೊಳ್ಳೋ ಅದ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಎಷ್ಟು ಲೆಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟು ಜಾಸ್ತಿ ಪವರ್ ಸೇವಿಂಗ್ಸ್ ನಾವು ನೋಡ್ಬೋದು. ನಾಲ್ಕನೇಲಿ ಬಂದು ತುಂಬ ಜನ ಏನು ಮಾಡ್ತಾರೆ ಅಂದರೆ ರೆಫ್ರಿಜರೇಟರ್ ಬಂದು ಖಾಲಿಯಾಗಿದೆ ಅಂದ್ಬಿಟ್ಟು ಅದರಲ್ಲಿ ಎಲ್ಲ ಬಂದು ಸ್ಟೋರ್ ಮಾಡ್ತಾ ಇರ್ತಾರೆ. ಆ ಥರ ಮಾಡಬಾರ್ದು. ಆ ಥರ ಮಾಡಿದ್ರೆ ಏನಾಗುತ್ತೆ, ಪ್ರತಿ ವಿಷಯಕ್ಕೆ ಬಂದು ಕೂಲಿಂಗ್ ತಗೋಬೇಕಾಗುತ್ತೆ, ಜಾಸ್ತಿ ಪವರ್ ಆಗುತ್ತೆ. ಯಾವುದ್ಯಾವುದು ನಾವು ಬೇಕೋ ಅದು ಮಾತ್ರ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದರೆ ಸಾಕು. ಆ್ಯಂಡ್ ಇನ್ನೊಂದು ವಿಷಯ ಬಂದು ಬಿಸಿ ಬಿಸಿಯಾಗಿರೋದು ಯಾವುದು ಬಂದು ಫ್ರಿಜ್ಜಲ್ಲಿ ನಾವು ಸ್ಟೋರ್ ಮಾಡಬಾರ್ದು. ಈ ಥರ ನಾವು ಮಾಡಿದ್ರೆ ಫ್ರಿಜ್ಗೆ ಲೈಫ್ ಜಾಸ್ತಿ ಬರಲ್ಲ. ಆ್ಯಂಡ್ ಫೈನಲಾಗಿ ಬಂದು ಸೊ ನಮ್ಮ ಫ್ರಿಜ್ಜಲ್ಲಿ ಬಂದು ನಾವು ಸ್ಟೀಲ್ ಪಾತ್ರೆ ಬಂದು ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಅದೇ ಥರ ಫ್ರಿಜ್ಜಲ್ಲಿ ಏನಾದರೂ ವೆಜಿಟೇಬಲ್ಸ್ ಏನಾದರೂ ಕೆಟ್ಟೋಗಿದ್ರೆ ಅದನ್ನು ನಾವು ಎತ್ಬಿಟ್ಟು ಆಚೆ ಬಿಸಾಕ್ಬಿಡಬೇಕು. ಅದೇನಾಗುತ್ತೆ, ಅದೇನೋ ಬ್ಯಾಕ್ಟೀರಿಯಾ ಬಂದು ಬೇರೆ ಸ್ಪ್ರೆಡ್ ಆಗುತ್ತೆ, ಅದು ಲೈಫು ಹಾಳಾಗುತ್ತೆ, ಅದೇ ಥರ ಬಂದು ಸೊ ಫ್ರಿಜ್ಜಲ್ಲಿ ಸ್ಮೆಲ್ಲೂ ಬರುತ್ತೆ. ಈ 5 ವಿಷಯ ನಾವು ಫಾಲೋಅಪ್ ಮಾಡಿದ್ರೆ ನಮ್ಮ ರೆಫ್ರಿಜರೇಟರ್ ಲೈಫು ಜಾಸ್ತಿ ಬರುತ್ತೆ, ಅದೇ ಥರ ಪವರ್ ಸೇವಿಂಗ್ಸು ಜಾಸ್ತಿ ಆಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.